ಹೆಲೋ ಗಾಯ್ಸ್, ನಾನು ಇಮಾಮ್. ಸೊ ಫ್ರೆಂಡ್ಸ್, ಇಂದು ನಾವು ವೆರಿ ಇಂಪಾರ್ಟೆಂಟ್ ಆದ ದ್ವಿತೀಯ ಪಿ ಯು ಸಿ ಇತಿಹಾಸ ಅಧ್ಯಾಯ 7.5, ಇದರ ಹೆಸರು ಏನಪ್ಪ ಅಂತಂದರೆ ಮೈಸೂರು ಒಂದು ಮಾದರಿ ರಾಜ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆದ ಕ್ವೆಶನ್ ಆನ್ಸರ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ, ನೀವು ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಪ್ರೆಸ್ ಮಾಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ರೋಮನ್ ಅಂಕಿ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಫ್ರೆಂಡ್ಸ್, ಮೊದಲನೇ ಕ್ವೆಶನ್ನು, ಮೈಸೂರಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಉತ್ತರ, ಮಾರ್ಕ್ ಕಬ್ಬನ್. ಸೊ ಫ್ರೆಂಡ್ಸ್, ಎರಡನೇ ಕ್ವೆಶನ್ನು, ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗವನ್ನು ಹೆಸರಿಸಿ. ಉತ್ತರ, ಬೆಂಗಳೂರು ಜೋಲಾರ್ಪೇಟೆ. ಸೊ ಫ್ರೆಂಡ್ಸ್, ಮೂರನೇ ಕ್ವೆಶನ್ನು, ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಯಾವುದು? ಉತ್ತರ, ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ. ಸೊ ಫ್ರೆಂಡ್ಸ್, ನಾಲ್ಕನೇ ಕ್ವೆಶನ್ನು, ಮೈಸೂರಿನ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿದ್ದು ಯಾವಾಗ? ಉತ್ತರ, 1916. ಸೊ ಫ್ರೆಂಡ್ಸ್, ಐದನೇ ಕ್ವೆಶನ್ನು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ಯಾರು? ಉತ್ತರ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಫ್ರೆಂಡ್ಸ್, ಆರನೇ ಕ್ವೆಶನ್ನು, ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕನ್ನು ಹೆಸರಿಸಿ. ಉತ್ತರ, ಮೈಸೂರು ಬ್ಯಾಂಕ್. ಸೊ ಫ್ರೆಂಡ್ಸ್, ಏಳನೇ ಕ್ವೆಶನ್ನು, ವಿಶ್ವೇಶ್ವರಯ್ಯನವರು ಕೈಗಾರಿಕಾಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಏನು? ಉತ್ತರ, ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಸೊ ಫ್ರೆಂಡ್ಸ್, ಎರಡನೇ ಕ್ವೆಶನ್ನು, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಉತ್ತರ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಫ್ರೆಂಡ್ಸ್, ಒಂಬತ್ತನೇ ಕ್ವೆಶನ್ನು, ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು? ಉತ್ತರ, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಫ್ರೆಂಡ್ಸ್, ಹತ್ತನೇ ಕ್ವೆಶನ್ನು, ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಸ್ಥಾಪಕರನ್ನು ಹೆಸರಿಸಿ. ಉತ್ತರ, ಸರ್ ಮಿರ್ಜಾ ಇಸ್ಮಾಯಿಲ್. ಸೊ ಫ್ರೆಂಡ್ಸ್, ಹನ್ನೊಂದನೇ ಕ್ವೆಶನ್ನು, ಬೃಂದಾವನ ಗಾರ್ಡನ್ ನಿರ್ಮಿಸಿದವರು ಯಾರು? ಉತ್ತರ, ಸರ್ ಮಿರ್ಜಾ ಇಸ್ಮಾಯಿಲ್. ಸೊ ಫ್ರೆಂಡ್ಸ್, ಇಲ್ಲಿಗೆ ನಿಮಗೆ ಒಂದು ಅಂಕಿಯ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನಾನು ಹೇಳಿದ್ದೇನೆ. ಈಗ ಎರಡು ಅಂಕಿಯ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಳೋಣ. ಸೊ ಫ್ರೆಂಡ್ಸ್, ರೋಮನ್ ಅಂಕಿ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಫ್ರೆಂಡ್ಸ್, ಎರಡು ಅಂಕಿಯ ಒಂದು ಕ್ವೆಶನ್ ಆನ್ಸರಲ್ಲಿ ಮೊದಲನೇ ಕ್ವೆಶನ್ನು, ಮೈಸೂರಿನ ಇಬ್ಬರು ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. ಉತ್ತರ, ಮೊದಲನೇದು ಮಾರ್ಕ್ ಕಬ್ಬನ್, ಎರಡನೇದು ಲಿವಿಸ್ ಬೇಥಾಮ್ ಬೋರಿಂಗ್. ಸೊ ಫ್ರೆಂಡ್ಸ್, ಎರಡನೇ ಕ್ವೆಶನ್ನು, ಮಾರ್ಕ್ ಕಬ್ಬನ್ರ ಯಾವುದಾದರೂ ಎರಡು ಆಡಳಿತ ಸುಧಾರಣೆಗಳನ್ನು ಬರೆಯಿರಿ. ಉತ್ತರ, ಮೊದಲನೇ ಒಂದು ಪಾಯಿಂಟ್, ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯ ವರ್ಗಾವಣೆ. ಎರಡನೇ ಪಾಯಿಂಟ್, ಬೆಂಗಳೂರು ಜೋಲಾರ್ಪೇಟೆ ರೈಲ್ವೆ ಮಾರ್ಗ ಹಾಕಲಾಯಿತು. ಸೊ ಫ್ರೆಂಡ್ಸ್, ಮೂರನೇ ಕ್ವೆಶನ್ನು, ಬೌರಿಂಗ್ನ ಯಾವುದಾದರೂ ಎರಡು ಆಡಳಿತ ಸುಧಾರಣೆಗಳನ್ನು ಬರೆಯಿರಿ. ಉತ್ತರ, ಮೊದಲನೇದು ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳನ್ನು ಪುನರ್ ಸ್ಥಾಪಿಸಿದನು. ಎರಡನೇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪಿಸಿ ಶಿಕ್ಷಣದಲ್ಲಿ ಸುಧಾರಣೆಗಳನ್ನು ಜಾರಿಗೊಳಿಸಿದನು. ಸೊ ಫ್ರೆಂಡ್ಸ್, ನಾಲ್ಕನೇ ಕ್ವೆಶನ್ನು, ಮೈಸೂರಿನ ಯಾವುದಾದರೂ ಇಬ್ಬರು ದಿವಾನರುಗಳನ್ನು ಹೆಸರಿಸಿ. ಉತ್ತರ, ಮೊದಲನೇ ಪಾಯಿಂಟ್ ಸರ್ ಎಂ ವಿಶ್ವೇಶ್ವರಯ್ಯ, ಎರಡನೇ ಪಾಯಿಂಟ್ ಸರ್ ಮಿರ್ಜಾ ಇಸ್ಮಾಹಿಲ್. ಸೊ ಫ್ರೆಂಡ್ಸ್, ಐದನೇ ಕ್ವೆಶನ್ನು, ವಿಶ್ವೇಶ್ವರಯ್ಯನವರ ತಂದೆ ತಾಯಿಯವರನ್ನು ಹೆಸರಿಸಿ. ಉತ್ತರ, ಮೊದಲನೇ ಅಂದರೆ ಪಾಯಿಂಟ್ ಅಂದರೆ ತಂದೆಯವರು ಶ್ರೀನಿವಾಸ ಶಾಸ್ತ್ರಿ, ತಾಯಿಯವರು ವೆಂಕಟ ಲಕ್ಷ್ಮಮ್ಮ. ಸೊ ಫ್ರೆಂಡ್ಸ್, ಆರನೇ ಕ್ವೆಶನ್ನು, ವಿಶ್ವೇಶ್ವರಯ್ಯನವರು ರಚಿಸಿದ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ. ಉತ್ತರ, ಮೊದಲನೇದು ಪ್ಲ್ಯಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಎರಡನೇದು ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಸೊ ಫ್ರೆಂಡ್ಸ್, ಏಳನೇ ಕ್ವೆಶನ್ನು, ಮಿರ್ಜಾ ಇಸ್ಮಾಹಿಲ್ ರವರ ಸ್ಥಾಪಿಸಿದ ಯಾವುದಾದರೂ ಎರಡು ಕೈಗಾರಿಕೆಗಳನ್ನು ಹೆಸರಿಸಿ. ಉತ್ತರ, ಮೊದಲನೇದು ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಎರಡನೇದು ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ. ಸೊ ಫ್ರೆಂಡ್ಸ್, ವೀಡಿಯೋಗೆ ಮುಕ್ತಾಯವಾಗುತ್ತದೆ. ನೀವು ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ಗೂ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಏಕೆಂದರೆ ಅವರಿಗೂ ಈ ವಿಡಿಯೋದ ಒಂದು ಉಪಯೋಗವಾಗಲಿ.